नमस्कार ಎಲ್ಲರಿಗೂ ನಾವಿವತ್ತು ಕಲಿಯೋಣ ಕಂಪ್ಯೂಟರ್ ಒಳಗಡೆ ಸಾಫ್ಟ್‌ವೇರ್ಸ್ ಗಳನ್ನು ಯಾವ ತರ ಇನ್ಸ್ಟಾಲೇಷನ್ ಮಾಡಬಹುದು ಲ್ಯಾಪ್‌ಟಾಪ್ ಆಗಿರಬಹುದು ಡೆಸ್ಕ್‌ಟಾಪ್ ಕಂಪ್ಯೂಟರ್ ಆಗಿರಬಹುದು ಅವಕ್ಕೂ ಒಳಗೆ ಸಾಫ್ಟ್‌ವೇರ್ ಹೆಂಗ್ ಇನ್ಸ್ಟಾಲ್ ಮಾಡ್ತಾರೋ ಅನ್ನೋದನ್ನ ನಿಮಗೆ ಈ ವಿಡಿಯೋದೊಳಗಡೆ ತೋರಿಸ್ಕೊಡ್ತಾ ಇದೀನಿ ಒಂದು ಮೈಕ್ರೋಸಾಫ್ಟ್ ಆಫೀಸ್ 2007 ಅನ್ನೋ ಒಂದು ಸಾಫ್ಟ್‌ವೇರ್ ಅನ್ನು ಇನ್ಸ್ಟಾಲೇಷನ್ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದೀನಿ ದಯವಿಟ್ಟು ಹೆಚ್ಚಿನ ವಿಡಿಯೋಗಳಿಗೆ ಏನು ಮಾಡಬೇಕು ನನ್ನ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಗಂಟೆ ಕಾಣಿಸ್ತದೆ ಅದಕ್ಕೂ ಬಾರಿಸಿ ಬಿಟ್ರಪ್ಪ ಅಂದ್ರೆ ನಾನು ಮಾಡುವಂತ ಈ ತರ ಹಲವಾರು ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ನೀವು ನೋಡಿ ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು ನೋಡೋಣ ಯಾವುದೇ ರೀತಿ ಒಂದು ಸಾಫ್ಟ್‌ವೇರ್ ಇತ್ತು ಅಂದ್ರೆ ಅದನ್ನ ಕಂಪ್ಯೂಟರ್ ಒಳಗೆ ಯಾವ ತರ ಇನ್ಸ್ಟಾಲೇಷನ್ ಮಾಡಬಹುದು ಅನ್ನೋದು ಪೂರ್ತಿಯಾಗಿ ಗೊತ್ತಾಗಿಬಿಡ್ತದೆ ಹಾಗೆ ಒಂದು ಮೈಕ್ರೋಸಾಫ್ಟ್ ಆಫೀಸ್ ಸಾಫ್ಟ್‌ವೇರ್ ಕೂಡ ನಿಮ್ಮ ಮುಂದೆ ಈಗ ಇನ್ಸ್ಟಾಲೇಷನ್ ಮಾಡಿ ತೋರಿಸ್ತಾ ಇದೀನಿ ಎಲ್ಲಿ ಹೋಗೋಣ ಇಲ್ಲಿ ನಾನೇ ಸ್ಟಾರ್ಟ್ ಮೇಲೆ ಹೋಗಿ ಇಲ್ಲಿ ಮೈಕ್ ಕಂಪ್ಯೂಟರ್ ಒಳಗೆ ಹೋಗ್ತಾ ಇದೀನಿ ನನ್ನ ಕಡೆ ಆಲ್ರೆಡಿ ಒಂದು ಮೈಕ್ರೋಸಾಫ್ಟ್ ಆಫೀಸ್ 2007 ಸಾಫ್ಟ್‌ವೇರ್ ಇದೆ ಅದನ್ನೇ ನಾನು ಏನು ಮಾಡ್ಕೊಂಡು ಓಪನ್ ಮಾಡ್ಕೊಂಡದಕ್ಕೆ ಇನ್ಸ್ಟಾಲೇಷನ್ ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ ಓಕೆ ಮೈ ಅನ್ನೋದಿದೆ ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ ಮೈಕ್ರೋಸಾಫ್ಟ್ ಆಫೀಸ್ 7 ಅನ್ನೋ ಒಂದು ಫೋಲ್ಡರ್ ಕಾಣಿಸುತ್ತಾ ಇದನ್ನ ಓಪನ್ ಮಾಡ್ಕೋಬೇಕು ಎಷ್ಟು MB ಇದೆ ಇದು ನೀವು ನೋಡಬಹುದು ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಎಷ್ಟು ಕಾಣಿಸ್ತಾ ಇದೆ 493 MB ಇದೆ ಸಾಫ್ಟ್‌ವೇರ್ ಇದನ್ನ ಓಪನ್ ಮಾಡ್ಕೋತಾ ಇದೀನಿ ಓಪನ್ ಮಾಡ್ತಿದ್ದಂಗನೇ ಇಲ್ಲಿ ಏನು ಬರುತ್ತೆ ಯಾವುದೇ ರೀತಿಯ ಸಾಫ್ಟ್‌ವೇರ್ ಗಳನ್ನು ನೀವು ಓಪನ್ ಮಾಡಿದಾಗ ಅದರದ ಸೆಟಪ್ ಫೈಲ್ ಅನ್ನೋದು ಬರುತ್ತೆ ಸೆಟಪ್ ಅಪ್ಲಿಕೇಶನ್ ಅನ್ನೋದು ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ರಪ್ಪ ಅಂದ್ರೆ ನೀವು ಏನಾಗುತ್ತೆ ಅದು ಇನ್ಸ್ಟಾಲೇಷನ್ ಆಗಲಿಕ್ಕೆ ಶುರು ಆಗುತ್ತೆ ಇಲ್ಲಿ ಇನ್ಸ್ಟಾಲೇಷನ್ ಆಗ್ತಿದಾನೆ ಇಲ್ಲಿ ಏನು ಬೇಕು ಇಲ್ಲಿ ಏನು ಕೇಳುತ್ತೆ ಅದು ಪ್ರಾಡಕ್ಟ್ ಕೀ ಕೇಳುತ್ತೆ ಓಕೆ ಪರ್ಮನೆಂಟ್ ಆಗಿ ಇನ್ಸ್ಟಾಲೇಷನ್ ಆಗಬೇಕಾಗಿತ್ತು ಅಂದ್ರೆ ನೀವು ಏನು ಮಾಡಬೇಕಾಗ್ತದೆ ಇಲ್ಲಿ ಕೀಸ್ ಗಳು ಆಗಬೇಕಾಗುತ್ತೆ ಇಲ್ಲಿ ಇರುತ್ತೆ ನೀವು ಸಾಫ್ಟ್‌ವೇರ್ ಎಲ್ಲಿ ತಗೊಂಡಿರ್ತೀರಿ ಅದರ ಒಳಗಡೆನೆ ಸಿಡಿ ಕೀ ಅನ್ನೋದು ಇರುತ್ತೆ ಇದನ್ನೇ ಓಪನ್ ಮಾಡ್ಕೊಂಡು ಈ ಕೀಸ್ ಅನ್ನು ಈ ತರ ಸೆಲೆಕ್ಷನ್ ಮಾಡಿ ರೈಟ್ ಕ್ಲಿಕ್ ಮಾಡ್ಕೊಂಡು ಇದನ್ನ ಕಾಪಿ ಮಾಡ್ಕೊಂಡು ನಾವು ಇನ್ಸ್ಟಾಲೇಷನ್ ಮಾಡೋಂತ ಇಲ್ಲಿ ಅಪ್ಲಿಕೇಶನ್ ಇನ್ನು ರನ್ ಒಳಗೆ ಇರುತ್ತೆ ಇಲ್ಲೇ ರೈಟ್ ಕ್ಲಿಕ್ ಮಾಡ್ಕೊಂಡು ನಾವು ಏನು ಮಾಡಬಹುದು ಪೇಸ್ಟ್ ಅನ್ನೋದು ಬರುತ್ತೆ ಈ ಪೇಸ್ಟ್ ಮಾಡ್ತಿದಂಗ ಇವಾಗ ಇಲ್ಲಿ ಒಂದು ಎರೋ ಮಾರ್ಕ್ ಬರುತ್ತೆ ಕಂಟಿನ್ಯೂ ಮಾಡಬಹುದು ಅಂತ ಇಲ್ಲಿ ಕಂಟಿನ್ಯೂ ಮಾಡಿಬಿಟ್ರಪ್ಪ ಅಂದ್ರೆ ಇನ್ಸ್ಟಾಲೇಷನ್ ನೌ ಅಂತ ಕ್ಲಿಕ್ ಮಾಡ್ಕೋರಿ ಇವಾಗ ಮೈಕ್ರೋಸಾಫ್ಟ್ ಆಫೀಸ್ 2007 ಒಂದು ಸಾಫ್ಟ್‌ವೇರ್ ನನ್ನ ಕಂಪ್ಯೂಟರ್ ಒಳಗಡೆ ಇನ್ಸ್ಟಾಲೇಷನ್ ಆಗ್ತಾ ಇದೆ ಇದರೊಳಗೆ ನಾವು ಕೆಲಸನ ಕೂಡ ಮಾಡ್ಲಿಕ್ಕೆ ನನಗೆ ಅನುಕೂಲ ಆಗುತ್ತೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಎಕ್ಸೆಲ್ ಈ ತರ ಪವರ್ ಪಾಯಿಂಟ್ ಎಲ್ಲಾ ಸಾಫ್ಟ್‌ವೇರ್ ಗಳ ಇಲ್ಲಿ ಪ್ಯಾಕೇಜ್ ಇರುತ್ತೆ ಇದು ಒಂದು ಇನ್ಸ್ಟಾಲ್ ಮಾಡಿಬಿಟ್ಟೆಪ್ಪ ಅಂದ್ರೆ ಎಲ್ಲಾ ಸಾಫ್ಟ್‌ವೇರ್ ಗಳು ನನಗೆ ಅಲ್ಲಿ ಸಿಕ್ಬಿಡ್ತಾವ ಅಷ್ಟೇ ಇದರೊಳಗೆ ಬಹಳ ಈಜಿ ಇದೆ ಏನು ಹಾರ್ಡ್ ಇಲ್ಲ ಡಿಫಿಕಲ್ಟ್ ಏನಿಲ್ಲ ಇವಾಗ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಯ್ತು ಅಂದ್ರೆ ನಿಮ್ಮ ಕಂಪ್ಯೂಟರ್ ಒಳಗೆ ಸಾಫ್ಟ್‌ವೇರ್ ಇನ್ಸ್ಟಾಲೇಷನ್ ಆಗಿದೆ ಅಂತ ಅರ್ಥ ಕಂಪ್ಲೀಟ್ ಆಗಲಿ ನಾನು ಮತ್ತೆ ಓಪನ್ ಮಾಡಿ ನಿಮಗೆ ಮೈಕ್ರೋಸಾಫ್ಟ್ ಆಫೀಸ್ ಸಾಫ್ಟ್‌ವೇರ್ ಅನ್ನು ಓಪನ್ ಮಾಡ್ಕೊಂಡು ತೋರಿಸ್ತೀನಿ ವೇಟ್ ಮಾಡೋಣ ಒಂದು 2 ನಿಮಿಷ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗಬೇಕಾಗುತ್ತದೆ ವೇಟ್ ಮಾಡಬೇಕು ಅಂದ್ರೆ 5 ನಿಮಿಷ ವೇಟ್ ಆಗುತ್ತೆ ಇದು ಪೂರ್ತಿ ಕಂಪ್ಲೀಟ್ ಆದ ಕೂಡಲೇ ಅದು ತಂತಾನೆ ಮೆಸೇಜ್ ಕೊಡುತ್ತೆ ಸಕ್ಸೆಸ್ಫುಲ್ ಇನ್ಸ್ಟಾಲೇಷನ್ ಅಂತ ಹೇಳಿ ವೇಟ್ ಮಾಡ್ತಾ ಇರಬೇಕು ಓಕೆ ಈ ತರ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದ ನಂತರ ನಿಮಗೆ ಈ ತರ ಒಂದು ವಿಂಡೋಸ್ ಕಾಣಿಸುತ್ತೆ ಇದನ್ನ ನಾವು ಕಂಪ್ಯೂಟರ್ ಒಳಗಡೆ ಇನ್ಸ್ಟಾಲೇಷನ್ ಆಗಿದೆ ಅಂತ ತಿಳ್ಕೊಂಡಿರಬೇಕು ಓಕೆ ಸಕ್ಸೆಸ್ಫುಲ್ ಅಂತ ಇರುತ್ತೆ ಮೈಕ್ರೋಸಾಫ್ಟ್ ಆಫೀಸ್ ಪ್ರೊಫೆಷನಲ್ ಪ್ಲಸ್ 2007 ಹ್ಯಾಸ್ ಬಿನ್ ಸಕ್ಸೆಸ್ಫುಲ್ ಇನ್ಸ್ಟಾಲೇಷನ್ ಅಂತ ಬಂದ್ಬಿಡುತ್ತೆ ಇವಾಗ ನೋಡೋಣ ಇನ್ಸ್ಟಾಲೇಷನ್ ಆಗಿದೆಯಾ ಇಲ್ಲ ಅನ್ನೋದು ಕೂಡ ನಿಮಗೆ ಕನ್ಫರ್ಮ್ ಮಾಡಿ ತೋರಿಸ್ಬಿಡ್ತೀನಿ ಇಲ್ಲಿಂದ ಕ್ಲೋಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿ ನೋಡೋಣ ಮೈಕ್ರೋಸಾಫ್ಟ್ ಆಫೀಸ್ 2007 ಒಂದು ಬಂದ್ಬಿಟ್ಟಿದೆ ಇದರೊಳಗೆ ಪೂರ್ತಿ ಪ್ಯಾಕೇಜ್ ಕೂಡ ಬಂದಿರುತ್ತೆ ನೀವು ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ಮೈಕ್ರೋಸಾಫ್ಟ್ ಆಫೀಸ್ ಒಂದು ಪೂರ್ತಿ ಪ್ಯಾಕೇಜ್ ಕೂಡ ನಮಗೆ ಕಾಣಿಸಬೇಕಾಗ್ತದೆ ಇಲ್ಲಿ ಕಾಣಿಸ್ತಾ ಇದೆಯಾ ಮೈಕ್ರೋಸಾಫ್ಟ್ ಆಫೀಸ್ ನನ್ನ ಆಗ್ಲೇ ನನ್ನ ಕಂಪ್ಯೂಟರ್ ಒಳಗೆ ಇರಲಿಲ್ಲ ಇವಾಗ ಇನ್ಸ್ಟಾಲೇಷನ್ ಮಾಡಿದ ನಂತರ ಇಷ್ಟೆಲ್ಲ ಸಾಫ್ಟ್‌ವೇರ್ ಗಳು ಆಟೋಮ್ಯಾಟಿಕ್ ಆಗಿ ಇನ್ಸ್ಟಾಲೇಷನ್ ಆಗಿರುತ್ತೆ ಒಂದು ಪ್ಯಾಕೇಜ್ ಇರುತ್ತೆ ಅದರೊಳಗಡೆ ಇವೆಲ್ಲ ಸಾಫ್ಟ್‌ವೇರ್ ಗಳು ನಮಗೆ ಸಿಕ್ಬಿಡ್ತಾವ ಎಕ್ಸೆಲ್ ಪವರ್ ಪಾಯಿಂಟ್ ಮೈಕ್ರೋಸಾಫ್ಟ್ ವರ್ಡ್ ಈ ತರ ಎಲ್ಲಾ ಸಾಫ್ಟ್‌ವೇರ್ ಗಳು ನಮಗೆ ಇವಾಗ ಅವೈಲೇಬಲ್ ಇದೆ ಆಗ್ಲೇ ಇರಲಿಲ್ಲ ಇವಾಗ ಇನ್ಸ್ಟಾಲೇಷನ್ ಮಾಡಿದ ನಂತರ ಪರ್ಮನೆಂಟ್ ಆಗಿ ಇನ್ಸ್ಟಾಲೇಷನ್ ಆಗಿದೆ ಇವಾಗ ಈ ತರ ಹಲವಾರು ವಿಡಿಯೋಸ್ ಗಳನ್ನು ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ದಯವಿಟ್ಟು ಏನು ಮಾಡಬೇಕು ವಿಡಿಯೋ ನೋಡಿ ಕೂಡಲೇ ನಾನು ಆಗ್ಲೇ ಹೇಳಿದೆ ನಾನು ಪ್ರತಿಯೊಂದು ವಿಡಿಯೋ ನೋಡಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಯೂಟ್ಯೂಬ್ ಚಾನೆಲ್ ಕೆಳಗಡೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಬೆಲ್ ಐಕನ್ ಬಟನ್ ಕಾಣಿಸ್ತದೆ ಅದಕ್ಕೂ ಕ್ಲಿಕ್ ಮಾಡಿಬಿಟ್ರಪ್ಪ ಅಂದ್ರೆ ನಾನು ಮಾಡುವಂತ ಈ ತರ ಹಲವಾರು ವಿಡಿಯೋಸ್ ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ನೀವು ನೋಡಿ ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು